ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸಿಂಪಲ್ಲಾಗಿ ಆಲೂ ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ಕೊಂಡಿದ್ದೀನಿ ಬಾಂಬೆ ಗ್ರೇವಿ ರೀತಿನೇ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿರೋದ ರುಚಿ ಬೇರೆ ಥರನೇ ಇದೆ ತುಂಬ ಸಿಂಪಲಾಗಿ ಜಸ್ಟ್ ಐದು ನಿಮಿಷದಲ್ಲಿ ಮಾಡ್ಕೊಳ್ಳೋಂಥ ಗ್ರೇವಿ ಇದು ಆಲೂಗೆಡ್ಡೆ ಒಂದು ಸೈಡ್ ಬೇಯಕ್ಕೆ ಇಟ್ಬಿಟ್ಟು ಕೂಡ ನೀವು ಐದು ನಿಮಿಷದಲ್ಲಿ ಒಗ್ಗರಣೆ ಹಾಕ್ಕೊಳ್ಬೋದು ತುಂಬ ತುಂಬ ಸಿಂಪಲ್ ರೆಸಿಪಿ ಎಲ್ಲ ಮನೇಲಿರೋಂಥದ್ದೇ ಜೋಳದ ರೊಟ್ಟಿ ಚಪಾತಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನು ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಆದ ತಕ್ಷಣ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಅರ್ಧ ಇಂಚು ಶುಂಠಿ ಒಂದು ಕರ್ವ ಕಡ್ಡಿಯಷ್ಟು ಕರಿಬೇ ಒಂದು ಸೊಪ್ಪು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಈರುಳ್ಳಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಕೂಡ ಒಂದು ನಿಮಿಷ ಫ್ರೈ ಮಾಡಿ ಸ್ವಲ್ಪ ಸಾಫ್ಟಾದರೂ ಸಾಕೋದು ಸ್ವಲ್ಪ ಕ್ರಂಚಿಯಾಗಿದ್ದರೆ ಚೆನ್ನಾಗಿರುತ್ತೆ ಹಸಿ ಮೆಣ್ಸಿನ್ಕಾಯಿ ಎಲ್ಲ ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ತಾರಂಥದ್ದು ನಾಲ್ಕು ಹಸಿ ಮೆಣಸಿನ್ಕಾಯಿ ಉದ್ದ ಹಸಿ ತೊಗೊಂಡಿದ್ದೀನಿ ಹಾಗೆ ಮೀಡಿಯಮ್ ಸೈಜ್ದು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ಈರುಳ್ಳಿ ಸಾಫ್ಟಾಗಷ್ಟು ಒಂದು ನಿಮಿಷ ಆದಷ್ಟು ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ಇಲ್ಲ ನಾನು ಉಪ್ಪಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ನೀವು ಟೊಮೊಟೊ ಈರುಳ್ಳಿ ಎಲ್ಲ ಹೆಚ್ಚಷ್ಟಲ್ಲಿ ಬೇಯ್ಕೊಳ್ಳುತ್ತೆ ಒಂದು ಸೈಡ್ ಇಟ್ಬಿಟ್ಟು ಮಾಡ್ಕೊಳ್ಬೋದು ಅಷ್ಟಲ್ಲಿ ಒಂದು ಬೌಲ್ನಲ್ಲಿ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಬೋಂಡದಿಟ್ಟು ಅದು ಗಂಟಾಗ್ಬೋದು ಅಂತೇಳಿ ಒಂದು ಸ್ಪೂನಷ್ಟು ಕರಿಬೇನ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀರು ಹಾಕೊಂಡು ಈ ಥರ ಕಲಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಏನಾದರೂ ಆ್ಯಡ್ ಮಾಡಿದ್ರೆ ಗಂಟಾಗೋದಿಲ್ಲ ಈಗ ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಿದೆ ಈಗ ಕಲಸಿರಂತ ಕಡ್ಡೆ ಹಿಟ್ಟು ಹಾಕೊಳ್ಳೋಣ ನಾನಿಲ್ಲಿ ಟೋಟಲು ಒಂದು ನೂರೈವತ್ತು ಗ್ರಾಮ್ ಎಮ್ ಇಂದ ಇನ್ನೂರು ಎಮ್ ಎಲ್ ಅಷ್ಟು ನೀರು ಉಪಯೋಗಿಸ್ಕೊಂಡಿದ್ದೀನಿ ನಿಮಗೆ ಎಷ್ಟು ಅದಕ್ಕೆ ಬೇಕೋ ಎಷ್ಟು ಜನಕ್ಕೆ ಮಾಡ್ತೀರ ನೋಡಿಕೊಂಡು ನೀರು ಹಾಕ್ಕೊಳ್ಬೋದು ನಾವು ಹಾಲಗೇಡೆ ಕೂಡ ಹಾಕೋದ್ರಿಂದ ಗಟ್ಟಿ ಬರುತ್ತೆ ಮತ್ತು ಕಡಲೆ ಹಿಟ್ಟು ಕೂಡ ತಿಕ್ಕಾಗಿರುತ್ತೆ ಕಡಲೆ ಹಿಟ್ಟು ಹಸಿ ವಾಸನೆ ಹೋಗಬೇಕು ಒಂದೆರಡರಿಂದ ಮೂರು ನಿಮಿಷದಷ್ಟು ಕುದಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಇದು ಗಿ ಗ್ರೇವಿ ಸ್ವಲ್ಪ ಖಾರ ಖಾರವಾಗಿರಬೇಕು ತುಂಬ ರುಚಿಯಾಗಿರುತ್ತೆ ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನು ಹಾಗೇ ಈವ್ನಿಂಗ್ಸ್ಗೆ ಸ್ನ್ಯಾಕ್ಸ್ ಥರ ಕೂಡ ಉಪಯೋಗಿಸ್ಬೋದು ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಬೆಂದಿದೆ ಕಡಲೆ ಹಿಟ್ಟೆಲ್ಲ ಒಂದು ಮೂರು ನಿಮಿಷ ಈಗ ಬೇಯಿಸಿರೋಂಥ ಪೊಟಾಟೊ ಹಾಕೊಳ್ಳೋಣ ಆಲೂಗಿಡ್ಡೆನ ನಿಮಗೆ ನಿಮಗೆ ಇಷ್ಟ ಇದೆ ಅನ್ನೋದರೆ ಹೀಗೆ ಪೀಸ್ ಪೀಸೆ ಬೀಳ್ಬೋದು ಅಥವಾ ಸ್ವಲ್ಪ ಗಟ್ಟಿ ಬೇಕು ಗ್ರೇವಿ ಅನ್ನೋದರೆ ಸ್ವಲ್ಪ ಥರ ಸ್ಮ್ಯಾಶ್ ಮಾಡಿ ಗ್ರೇವಿ ಕೂಡ ಗಟ್ಟಿಯಾಗಿರುತ್ತೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ನೀವು ಇದರಲ್ಲಿ ಹಸಿ ಆಲೂಗಡ್ಡೆ ಹಾಕ್ತೀವಿ ಅನ್ನೋದರೆ ಸಣ್ಣದಾಗಿ ಹೆಚ್ಚಿ ಒಗ್ಗರಣೆಲ್ಲೇ ಹಾಕೊಂಡು ಬೇಯಿಸ್ಕೋಬೇಕಾಗತ್ತೆ ನೀವು ಆಲೂಗೆಡ್ಡೆ ಇವಾಗ ಫ್ರೀಯಾಗಿದ್ದಾಗ ಬೇಯಿಸಿ ಇಟ್ಬಿಟ್ಟೆ ತುಂಬಾ ಸಿಂಪಲ್ ರೆಸಿಪಿ ಯಾವಾಗ ಬೇಕಾದ್ರೂ ಐದು ನಿಮಿಷಕ್ಕೆ ಮಾಡ್ಕೊಳ್ಬೋದು ಈಗ ಉದ್ದ ಹೆಚ್ಚಿದ್ರಿಂದ ಹಸಿ ಮೆಣಸಿನ್ಕಾಯಿನ ಅದನ್ನು ತೆಗೆದಿಟ್ಕೊಳ್ತಿದ್ದೀನಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು ನೀವು ಆದರೆ ಖಾರದ ಪುಡಿ ಗರಂ ಮಸಾಲೆ ಎಲ್ಲ ಅಷ್ಟು ರುಚಿ ಕೊಡಲ್ಲ ಇದಕ್ಕೆ ಹೀಗೆ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈಗ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಗ್ರೇವಿ ರೆಡಿಯಾಗಿದೆ ದೋಸೆ ಜೋಳದ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು ಆಲಿನ್ ಒಂದು ರೀತಿ ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸ್ಕೊಳ್ಬೋದು ನೀವು ನೋಡಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಒಂದು ಮೂರಿಂದ ನಾಲ್ಕು ನಿಮಿಷದೊಳಗಡೆ ಇದನ್ನ ಮಾಡ್ಕೊಳ್ಬೋದು ಅಂತೇಳಿ ಎಷ್ಟು ಗಟ್ಟಿ ಗ್ರೇವಿ ಇದೆ ಸ್ವಲ್ಪ ಆರದ ಮೇಲೆ ಇನ್ನೂ ಗಟ್ಟಿ ಬರುತ್ತೆ ನಿಮಗೆ ಏನು ಗಟ್ಟಿ ಬೇಕಂದ್ರೆ ಸ್ವಲ್ಪ ಪೊಟಾಟೋನ ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದು ಹೇಳಿ ಹಾಗೆ ನಾನು ಹಿಂದಿನ ವೀಡಿಯೋ ಕ್ಯಾಬೇಜ್ ದೋಸೆ ಮಾಡಿದ್ದೆ ಅದಕ್ಕೆ ಕಮೆಂಟ್ ಕಳಿಸಿದಂಥ ಪಲ್ಲವಿ ವೀಣಾ ದಿವ್ಯಾ ಹರೀಶ್ ಹಾಗೆ ಮಂಜುಳಾ ವಾಲಿಚ ಅವ್ರಿಗೆ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ತುಂಬ ಸಿಂಪಲ್ ರೆಸಿಪಿ ನಿಮಗೆ ಯಾವಾಗಲೂ ಟೈಮ್ ಇದ್ದ ಟೈಮ್ ಇಲ್ಲ ಅಂದಾಗ ಗ್ರೇವಿ ಮಾಡೋಕ್ಕಾಗಲ್ಲ ಅಂತ ಈ ರೀತಿ ಮಾಡ್ಕೊಳ್ಬೋದು ಒಂದು ಸಲ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಓಕೆ ಬಾಯ್ ಥ್ಯಾಂಕ್ ಯು